ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ, ಕೇವಲ 30 ನಿಮಿಷ ಅಥವಾ ಅರ್ಧ ಗಂಟೆಯಲ್ಲಿ ಉದ್ದಿನ ಬೇಳೆನ ರುಬ್ಬಿ ಒಳಗಡೆ ಮೆತ್ತಿಗೆ ಮೇಲ್ಗಡೆ ಗರಿಗರಿಯಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಉದ್ದಿನ ವಡೆನ ಯಾವ ರೀತಿ ಮಾಡೋದು ಅಂತ. ಸುಮಾರು 1.5 ಕೆಜಿಯಷ್ಟು ಉದ್ದಿನ ಕಾಳನ್ನ ತಗೊಂಡಿದ್ದೀನಿ. ಇದಕ್ಕೆ ಬದಲಾಗಿ ಉದ್ದಿನ ಬೇಳೆನ ಕೂಡ ಉಪಯೋಗ ಮಾಡಬಹುದು. ರೆಸಿಪಿನ ಪ್ರಯತ್ನ ಮಾಡಂಗಿದ್ರೆ ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ಚೆನ್ನಾಗಿ 2 ಸಲ ಕ್ಲೀನ್ ಮಾಡ್ಕೋಬೇಕು. ಇದಕ್ಕೆ ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹೊಗೆ ಬರ್ತಾ ಇದೆ ನೋಡಿ, ಅಷ್ಟರ ಮಟ್ಟಿಗೆ ಬಿಸಿ ಮಾಡ್ಕೋಬೇಕು. ಈಗ ಸುಮಾರು 1/2 ಗಂಟೆ ನೆನೆಯಕ್ಕೆ ಬಿಡಿ. 1/2 ಗಂಟೆ ಆದಮೇಲೆ ರುಬ್ಕೋಬೇಕು. ನೀರನ್ನ ಸಂಪೂರ್ಣವಾಗಿ ತೆಗೆದ್ಬಿಡಿ. ಅಥವಾ ರುಬ್ಲಿಕ್ಕೆ ತುಂಬಾ ಜಾಸ್ತಿ ಕಷ್ಟ ಆಗ್ತಾ ಇದ್ರೆ ಸುಮಾರು 1-2 ಚಮಚದಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡ್ರೆ ಸಾಕಾಗತ್ತೆ. ಉದ್ದಿನ ಬೇಳೆಯಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅಷ್ಟೇ ಸಾಕಾಗತ್ತೆ. ಉಪ್ಪನ್ನ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಮೊದಲೇ ಹೇಳ್ದಂಗೆ ರುಬ್ಲಿಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ರುಬ್ಬಿದ್ದಾಗಿದೆ. ಬೇರೆ ಬಟ್ಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿರೋ ಬಟ್ಲೆನ ಉಪಯೋಗ ಮಾಡಿ. 2 ಸಲ ಹಾಕಿ ರುಬ್ಕೊಂಡಿದ್ದೆ. ಈಗ ಇದನ್ನು ಸುಮಾರು 1-5 ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಹಿಟ್ಟು ಹಗುರ ಆಗುತ್ತೆ, ವಡೆ ಚೆನ್ನಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ. ಇದು ಮುಖ್ಯವಾಗಿರೋ ಸ್ಟೆಪ್ ಇದು. ಕಡಿಮೆ ಅಂದರೆ 5 ನಿಮಿಷ ಆದರೂ ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು. 5 ನಿಮಿಷ ಕಲಿಸಿದ್ದಾಗಿದೆ, ಹಿಟ್ಟು ಹಗುರ ಆಗಿದೆ. ನಿಮಗೆ ಕಲಿಸ್ತಾ ಕಲಿಸ್ತಾ ಗೊತ್ತಾಗುತ್ತೆ. ಆದರೆ ಮಾಡೋವಾಗ ಹೆಚ್ಚು ಕಡಿಮೆ ಆಗಿ ಹಿಟ್ಟೇನಾದರೂ ತೆಳುವಾದರೆ, ಮನೆಯಲ್ಲಿ ಅಕ್ಕಿ ಹಿಟ್ಟಿದ್ರೆ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟಿಲ್ಲ ಅಂದರೆ ಸಣ್ಣ ರವೆ ಇದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ, ಇದು ಕುಟ್ಟಿಟ್ಕೊಂಡಿರೋ ಕಾಳುಮೆಣಸು ಮತ್ತು ಜೀರಿಗೆ ಸಣ್ಣ ಚಮಚದಲ್ಲಿ 1/1 ಚಮಚದಷ್ಟು, ಕರಿಬೇವಿನ ಸೊಪ್ಪು, ಇದು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಕಾಯಿ ಚೂರುಗಳು, ಕೊತ್ತಂಬರಿ ಸೊಪ್ಪು, ಉಪ್ಪನ್ನ ಮೊದಲೇ ಹಾಕ್ಕೊಂಡಿದ್ವಿ. ಈ ಪದಾರ್ಥಗಳನ್ನೆಲ್ಲ ಹಾಕಿದ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬಾ ಜಾಸ್ತಿ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬೇಕನ್ನಂಗಿದ್ರೆ ಸ್ವಲ್ಪ ಅಡುಗೆ ಸೋಡಾ ಮನೇಲಿದ್ದರೆ ಸೇರಿಸಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನು 2 ವಿಧಾನದಲ್ಲಿ ವಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 2 ವಿಧಾನ ಮಾಡೋದು ತುಂಬಾ ಸುಲಭ. ಹಿಟ್ಟಿಗೆ ಕೈ ಹಾಕಕ್ಕೆ ಮುಂಚೆ ಕೈನ ಹಸಿ ಮಾಡ್ಕೊಳ್ಳಿ, ಒದ್ದೆ ಮಾಡ್ಕೊಳ್ಳಿ, ಇದು ತುಂಬಾ ಮುಖ್ಯ. ದೊಡ್ಡ ಲಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನ ತಗೋಬೇಕು, ಅಥವಾ ನಿಮಗೆ ಯಾವ ಸೈಜ್ ಬೇಕೋ ಆ ರೀತಿಯಾಗಿ ಹಿಟ್ಟನ್ನ ಉಪಯೋಗ ಮಾಡಿ. ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿನ ಫಾಲೋ ಮಾಡಿ. ಕೈ ಒದ್ದೆ ಮಾಡ್ಕೊಳ್ಳೋದು, ಹಸಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇದು 2ನೇ ಮೆಥಡು. ಸೌಟ್ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಸೌಟ್ನ ಕೂಡ ಉಪಯೋಗ ಮಾಡೋಕ್ಕೆ ಮುಂಚೆ ನೀರಲ್ಲಿ ಒಂದ್ಸಲಿ ಅದ್ಕೊಳ್ಳಿ. ನಿಮಗೆ 2 ವಿಧಾನದಲ್ಲಿ ಯಾವ ವಿಧಾನ ಸುಲಭ ಅನಿಸುತ್ತೆ ಅದನ್ನು ಫಾಲೋ ಮಾಡಿ. ಈಗ ಮುಂದಿನ ಸ್ಟೆಪ್ಪು ವಡೆನ ಮಾಡ್ಕೊಳ್ಳೋದು. ಸ್ವಲ್ಪ ಹಿಟ್ಟನ್ನ ಹಾಕಿ ಚೆಕ್ ಮಾಡ್ಕೊಳ್ಳಿ. ಹಾಕಿದ ತಕ್ಷಣವೇ ಮೇಲೆ ಬರಬೇಕು. ನಾನು ಸೌಟ್ನೇನು ಉಪಯೋಗ ಮಾಡ್ತಾ ಇಲ್ಲ, ಕೈಯಲ್ಲೇ ಮಾಡ್ತಾ ಇದ್ದೀನಿ. ಯಾರು ಹೊಸ್ದಾಗಿ ಮಾಡ್ತಾ ಇದ್ದೀರಾ, ನೀವು ಕೂಡ ಕೈಯಲ್ಲೇ ಮಾಡಿ. 1-2 ಸಲ ಆಕಾರ ಕೆಡುತ್ತೆ, ಶೇಪ್ ಕೆಡುತ್ತೆ, ಆದರೆ 3ನೇ ಸಲ ಕರೆಕ್ಟಾಗಿ ಬಂದೇ ಬರುತ್ತೆ. ಸಣ್ಣೂರಿಗಿಂತಲೂ ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ಇದನ್ನು ನಾನು ಡಬಲ್ ಫ್ರೈ ಮಾಡ್ತಾ ಇದ್ದೀನಿ. 1/2 ಭಾಗದಷ್ಟು ಬೇಯಿಸ್ಕೊಂಡು ತೆಗೆದ್ಬಿಡಬೇಕು. ಡಬಲ್ ಫ್ರೈ ಮಾಡೋದ್ರಿಂದ ತುಂಬಾ ಜಾಸ್ತಿ ಹೊತ್ತು ಕ್ರಿಸ್ಪಿಯಾಗಿರುತ್ತೆ, ಗರ್ಗರಿಯಾಗಿರುತ್ತೆ. ನೋಡಿ, ಇಷ್ಟು ಮಟ್ಟಿಗೆ ಬೇಯಿಸ್ಕೊಂಡ ನಂತರ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಇದು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಿ. ಅಷ್ಟರಲ್ಲಿ ಮತ್ತೊಂದು ಸೆಟ್ ಮಾಡ್ಕೊಳ್ಳೋಣ. ಈಗ ಇದು ಕೂಡ 1/2ದಷ್ಟು ಬೆಂದಿದೆ. ಇದನ್ನು ಬೇರೆ ಪ್ಲೇಟಲ್ಲಿ ತೆಗೆದಿಡಿ. ಮೊದಲನೇ ಸೆಟ್ ಬೇಯಿಸ್ಕೊಂಡಿದ್ನಲ್ಲ ಅದು. ಈಗ ಇದನ್ನು ಒಳ್ಳೆ ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು. ನಿಮಗೆ ಈ ರೀತಿಯಾಗಿ ಇಷ್ಟ ಇಲ್ಲ ಅಂದರೆ 1ಸಲ ಕೂಡ ಫ್ರೈ ಮಾಡ್ಕೋಬೋದು. ಡಬಲ್ ಫ್ರೈ ಮಾಡೋದ್ರಿಂದ ಹೆಚ್ಚಿನ ಹೊತ್ತು ಗರ್ಗರಿಯಾಗಿರುತ್ತೆ. ರೋಡ್ ಸೈಡಲ್ಲಿ ಹೋಟೆಲ್ನಲ್ಲಿ ಇದೇ ರೀತಿ ಮಾಡ್ತಾರೆ. ಮೊದಲೇ ಹೇಳ್ದಂಗೆ ನಿಮಗೆ ಇದು ಕೆಲಸ ಜಾಸ್ತಿ ಅನಿಸಿದ್ರೆ 1ಸಲ ಫ್ರೈ ಮಾಡ್ಕೊಳ್ಳಿ. ಈಗಿದಾಗಿದೆ. ಇಷ್ಟು ಮಟ್ಟಿಗೆ ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು. ಇದು ಮತ್ತೊಂದು ಸೆಟ್ಟು. ಈಗ ಗರ್ಗರಿಯಾಗಿರೋ ಉದ್ದಿನ ವಡೆ ಕೇವಲ 30 ನಿಮಿಷದಲ್ಲಿ 1/2 ಗಂಟೆಯಲ್ಲಿ ರೆಡಿಯಾಗಿದೆ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.